ಬಸವಣ್ಣನ ನಾಡು, ಶಿಶುನಾಳ ಶರೀಫನ ನಾಡು, ಕುವೆಂಪು ನಾಡು, ಕನಕದಾಸನ ನಾಡು. ನುಡಿದಂತೆ ನಡಿಬೇಕಾದ್ದು ನಮ್ಮ ಧರ್ಮ. ಮಾತು ಕೊಟ್ಟಿದ್ದೇವೆ, 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತೇಳಿ ದಿನ ಗಳಿಗೆ ನಾವು ತೆಗೆದುಕೊಳ್ತಾ ಇರೋಂತ ಮಾರ್ಗದರ್ಶನ, ನಾವು ತೆಗೆದುಕೊಳ್ಳುವಂತ ನೀತಿ, ನಮ್ಮ ಸಿದ್ಧಾಂತ ಎಲ್ಲ ಕೂಡ ತಿಳಿಸಿದ್ದೇವೆ. ಸೊ 5 ಗ್ಯಾರಂಟಿಗಳಿಗೂ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದೀವಿ. ಇವತ್ತಿಂದನೇ ಪ್ರತಿಯೊಂದಕ್ಕೂ ಕೂಡ ನಾವೀಗಾಗಲೇ ಹೇಳಿದ್ದೇವೆ, ನಮ್ಮ ಬಸ್ ಪ್ರಯಾಣ ಎಲ್ಲರಿಗೂ ಕೂಡ 11 ತಾರೀಕು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೇವೆ. ಮೊದಲು ತಿಂಗಳು 1 ತಾರೀಕಿಂದ, ಜುಲೈ 1 ತಾರೀಕಿಂದ ಯಾರು ಕೂಡ ಕರೆಂಟ್ ಬಿಲ್ಲು, ಆಗಸ್ಟ್ 1 ತಾರೀಕು ಬರ್ತದೆ, ಯಾರು ಕರೆಂಟ್ ಬಿಲ್ಲು ಕಟ್ಟೋ ರೀತಿ ಇಲ್ಲ. ಸೊ ಅದನ್ನ ಡೇಟ್ ನಾವು ಫಿಕ್ಸ್ ಮಾಡಿದ್ದೇವೆ. ಅದು ಸಪೋಸ್ ಯಾರು 100 ಯೂನಿಟ್ ಮಾಡ್ತಾ ಇದ್ರೆ ಅವನ್ ಏಕದಮ್ 200 ಯೂನಿಟ್ ಹೋಗಂಗಿಲ್ಲ. ಅಕಸ್ಮಾತ್ ಸರಾಸರಿ ಮಾಡಿ ಒಂದು 10% ಲಿವರೇಜ್ ಕೊಡ್ತೀವಿ. 40 ಯೂನಿಟ್ ಮಾಡ್ತಾ ಇದ್ರೆ ಅವನೊಂದು 10% ಜಾಸ್ತಿ ಬೇಕಾದ ಅವಕಾಶ ಮಾಡ್ಕೊಳ್ಬಹುದು. ಅವನು ಬೇರೆ ಎಲ್ಲ ಆಡ್ ಮಾಡಿಕೊಂಡು 200 ಯೂನಿಟ್ ಹೋಗಂಗಿಲ್ಲ. ಸೊ ಅದಕ್ಕೆ 1 ವರ್ಷ ಸರಾಸರಿ ಮಾಡಿ ಅವನು ಯಾರು ಕರೆಂಟ್ ಬಿಲ್ಲು, ಈಗ ಯಾರು ಕರೆಂಟ್ ಬಿಲ್ಲು ಕಟ್ತಾ ಇದ್ದಾರೆ 200 ಯೂನಿಟ್ ವರೆಗೂ ಅವ್ರು ಯಾರು ಮುಂದೆ ಕರೆಂಟ್ ಬಿಲ್ ಕಟ್ಟಕ್ ಬರುವುದಿಲ್ಲ. No. 1 200 ಯೂನಿಟ್ಗೆ ಕ್ಯಾಪ್. ಅದರಲ್ಲಿ ನಾವು ಕೆಲವರು 30 ಮಾಡೋರಿದ್ದಾರೆ, ಕೆಲವರು 70 ಮಾಡೋರು, ಕೆಲವರು 150 ಮಾಡೋರಿದ್ದಾರೆ. ಸೊ ಅವರು ಜಾಸ್ತಿ ಜಂಪ್ ಆಗಬಾರದು ಅಂತೇಳಿ ಒಂದು 10% ಲಿವರೇಜ್ ಕೊಟ್ಟಿದ್ದೇವೆ. ಅದನ್ನ ಮುಂದಿನ ತಿಂಗಳು ಜುಲೈ ಒಂದನೇ ತಾರೀಕಿಂದ ಯಾರು ಕರೆಂಟ್ ಅದ ಬಿಲ್ ಅವನಿಗೆ ಆಗಸ್ಟ್ ಬರುತ್ತೆ, ಇದನ್ನ ಜುಲೈಗೆ ಬರ್ತದೆ, ಜುಲೈಯಿಂದ ಆಗಸ್ಟ್ ಬರ್ತದೆ, ಆಗಸ್ಟ್ ಬರ್ತದೆ. ಸೊ ಅದಕ್ಕೆ ಈ ತಿಂಗಳದು ಈಗಾಗಲೇ ಪ್ರಾರಂಭ ಆಗಿದೆ. ಅದಕ್ಕೆಲ್ಲ ನಾವು ಫೈನಾನ್ಷಿಯಲ್ ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕು. ಅಕ್ಕಿ ಈಗಾಗಲೇ ಹೋಗ್ಬಿಟ್ಟಿದೆ, ಅಕ್ಕಿ 5-5 ಕೆಜಿ ಎಲ್ಲ ಹೋಗಿದೆ. ಸಂಗ್ರಹ ಮಾಡಬೇಕು, ನಾವು ಅಕ್ಕಿನ ಸಂಗ್ರಹ ಮಾಡಬೇಕು. 5 ಕೆಜಿಯಿಂದ 10 ಕೆಜಿವರೆಗೂ ನಾವು ಮಾಡಬೇಕು ಆಹಾರ ಧಾನ್ಯ 10 ಕೆಜಿವರೆಗೂ. ಅದಕ್ಕೆ ನಾವು ಅನ್ನಭಾಗ್ಯ ಯೋಜನೆ ಏನಿದೆ ಅದನ್ನ ಮುಂದಿನ ತಿಂಗಳಿಂದ ನಾವು ಕೊಡ್ತಾ ಇದ್ದೇವೆ.